ಗುರು, ಇಂದಿನ ಈ ವಿಡಿಯೋ ನಾನು ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬರ್ ಆದ ಗುರು ಅನ್ನೋರು ಪಿ ಎಂ ಎಸ್ ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕಮೆಂಟ್ ಮಾಡಿದರು. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂದರೆ ಏನು, ಟೈಪ್ಸ್ ಆಫ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ಸನ್ನು ಆದಷ್ಟು ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮಗೆಲ್ಲ ನಿಮ್ಮದೇ ಆದ ಚಾನಲ್ ಟುಡೇಸ್ ವರ್ಲ್ಡ್ಗೆ ವೆಲ್ಕಮ್. ಫ್ರೆಂಡ್ಸ್, ಈ ಚಾನಲಲ್ಲಿ ನಾನು ನಿರಂತರವಾಗಿ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಮತ್ತು ಎಕನಾಮಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ಆ ವಿಡಿಯೋಗಳ ಪ್ಲೇಲಿಸ್ಟ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಅವುಗಳಲ್ಲದೆ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸ್ಬೋದು. ಆದಷ್ಟು ಬೇಗ ನಾನು ಆ ಸಂಬಂಧಪಟ್ಟ ವಿಡಿಯೋನ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನೀವು ಈ ಚಾನಲ್ಗೆ ಹೊಸದಾಗಿದ್ದರೆ ತಕ್ಷಣ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಅದರಿಂದ ನನ್ನ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಮ್ಮ ಇಂದಿನ ಸಬ್ಜೆಕ್ಟ್ ಪಿ ಎಂ ಎಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನೋದು ಒಂದು ಅಗ್ರಿಮೆಂಟ್. ಫ್ರೆಂಡ್ಸ್, ಇದು ಒಬ್ಬ ಇನ್ವೆಸ್ಟರ್ ಹಾಗೂ ಒಬ್ಬ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಮಧ್ಯೆ ನಡೆಯುವ ಒಂದು ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ಪ್ರಕಾರ ಇನ್ವೆಸ್ಟರ್ ಒಂದು ಸಮ್ ಆಫ್ ಅಮೌಂಟು, ಇಲ್ಲಾಂದ್ರೆ ಆ ಸಮ್ ಆಫ್ ಅಮೌಂಟ್ಗೆ ಸರಿ ಇದ್ದೂಗೋ ಹಾಗೆ ಶೇರ್ಸ್ನ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಹಸ್ತಾಂತರಿಸುತ್ತಾರೆ. ಈ ಅಗ್ರಿಮೆಂಟಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇದರಲ್ಲಿ ಇನ್ವೆಸ್ಟರ್ ತಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ನ ಮೆನ್ಷನ್ ಮಾಡಿರ್ತಾರೆ, ಹಾಗೂ ಅವರ ರಿಸ್ಕ್ ಎಷ್ಟು, ಅವರು ರಿಸ್ಕ್ ತಗೋಬೋದು ಅವರ ಇನ್ವೆಸ್ಟ್ಮೆಂಟಿಂದ ಅನ್ನೋದನ್ನ ತಿಳಿಸಿರ್ತಾರೆ. ಅದ್ರ ಪ್ರಕಾರ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮಾಡಿಬಿಟ್ಟು ಇನ್ವೆಸ್ಟರ್ ಕೊಟ್ಟಿರೋ ಸಮ್ ಆಫ್ ಅಮೌಂಟ್ ಹಾಗೂ ನಂಬರ್ ಆಫ್ ಶೇರ್ಸ್ ನ ಒಂದು ಪೋರ್ಟ್ಫೋಲಿಯೋ ಮಾಡಿಬಿಟ್ಟು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಅವರ ಸ್ಟ್ರಾಟಜಿ ಪ್ರಕಾರ ಅವ್ರ ಫಂಡ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಪರ್ಸನಲ್ ಆಗಿ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾರೆ. ಫ್ರೆಂಡ್ಸ್, ಪಿ ಎಂ ಎಸ್ ಅಲ್ಲಿ ನಾಲ್ಕು ವಿಧಗಳಿದ್ದಾವೆ: ಆಕ್ಟಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಪ್ಯಾಸಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಹಾಗೂ ನಾನ್ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ ಮೊದಲನೇದು ಆಕ್ಟಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಬಹಳ ಆಕ್ಟಿವ್ ಆಗಿ ಫಂಡ್ಸ್ ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವರು ರೆಗ್ಯುಲರ್ ಆಗಿ ಮಾರ್ಕೆಟ್ ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಮಾರ್ಕೆಟ್ಗೆ ತಕ್ಕಂತೆ ಫಂಡ್ಸ್ ನ ಡೆಟ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಅಸೆಟ್ ಕ್ಲಾಸ್ಗೆ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಅವರ ಗುರಿ ಆದಷ್ಟು ಮಾರ್ಕೆಟ್ಗಿಂತ ತಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ರಿಟರ್ನ್ ಹೆಚ್ಚಿನದಾಗಿರೋಕ್ಕೆ ಪ್ರಯತ್ನ ಬೀಳ್ತಾ ಇರ್ತಾರೆ ಹಾಗೂ ಅದರಲ್ಲಿ ಸಕ್ಸಸ್ ಕೂಡ ಕಾಣ್ತಾರೆ. ಫ್ರೆಂಡ್ಸ್, ಅದೇ ರೀತಿ ಮಾರ್ಕೆಟ್ ಏನಾದರೂ ಡೌನ್ ಆದರೆ ರಿಸ್ಕ್ ಕಡಿಮೆ ಇರುತ್ತೆ, ಮಾರ್ಕೆಟ್ ಎಷ್ಟು ಕೆಳಗಡೆ ಹೋಗುತ್ತೆ ಅಷ್ಟು ಅವರ ಪೋರ್ಟ್ಫೋಲಿಯೋ ಕೆಳಗಡೆ ಹೋಗದೇನೆ ಮ್ಯಾನೇಜ್ ಮಾಡ್ತಾರೆ. ಸೊ ಅದಕ್ಕಾಗಿ ಪಿ ಎಂ ಎಸ್ ಅಲ್ಲಿ ಆಕ್ಟಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಪಾಪ್ಯುಲರ್. ಫ್ರೆಂಡ್ಸ್, ಎರಡನೇದು ಪ್ಯಾಸಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಪ್ಯಾಸಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವೆಸ್ಟರ್ಸ್ ಅಮೌಂಟ್ ನ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಂಡೆಕ್ಸ್ಗಳ ಮೂವ್ಮೆಂಟ್ ಹೇಗಿರುತ್ತೆ ಅದೇ ರೀತಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಕೂಡ ರಿಟರ್ನ್ ಕೊಡುತ್ತೆ. ಆದರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಇದರಲ್ಲಿ ಸೀಸನ್ಗಳಿಗೆ ತಕ್ಕಂತೆ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಪ್ಯಾಸಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಆಕ್ಟಿವ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಷ್ಟು ರಿಟರ್ನ್ ಬರಲ್ಲ, ಆದರೆ ಲಾಂಗ್ ಟರ್ಮ್ಗೆ ರಿಸ್ಕ್ ಕಡಿಮೆ ಇದ್ದು ಒಳ್ಳೆ ರಿಟರ್ನ್ ಬರುತ್ತೆ. ಫ್ರೆಂಡ್ಸ್, ಥರ್ಡ್ ಟೈಪ್ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ. ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವೆಸ್ಟರ್ ಹಾಗೂ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಮಧ್ಯೆ ರೆಗ್ಯುಲರ್ ಆಗಿ ಕನ್ವರ್ಸೇಷನ್ ಆಗ್ತಾ ಇರುತ್ತೆ. ಪೋರ್ಟ್ಫೋಲಿಯೋ ಮ್ಯಾನೇಜರ್ ಇನ್ವೆಸ್ಟರ್ಗೆ ರಿಕ್ವೈರ್ಮೆಂಟ್ ಇದ್ದಂಗೆ ಇನ್ವೆಸ್ಟರ್ ಇಂಟ್ರೆಸ್ಟ್, ಅವರ ರಿಸ್ಕ್, ಅವ್ರ ಇನ್ವೆಸ್ಟ್ಮೆಂಟ್ ಗೋಲ್ನ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಬೆಟರ್ ಸ್ಟಾಕ್ನ ಸೆಲೆಕ್ಟ್ ಮಾಡ್ತಾರೆ, ಅಸೆಟ್ ಕ್ಲಾಸ್ನ ಸೆಲೆಕ್ಟ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಕನ್ವರ್ಸೇಷನ್ ಮಾಡಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಬಹಳ ಎಫೆಕ್ಟಿವ್ ಆಗಿ ಫಂಡ್ಸ್ನ ಮ್ಯಾನೇಜ್ ಮಾಡಿ ಪ್ರಾಫಿಟ್ ತರೋದಕ್ಕೆ ಬಹಳ ಅನುಕೂಲವಾಗಿರುತ್ತೆ. ಈ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬೇರೆ ತರದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಗಿಂತ ಬಹಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಏನಕ್ಕಂದ್ರೆ ಇದರಲ್ಲಿ ಹೆಚ್ಚಿನ ಡಿಸಿಷನ್ಗಳನ್ನ ಮಾಡಬೇಕಾಗುತ್ತೆ, ಬಹಳ ಎಫರ್ಟ್ಸ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಫೋರ್ತ್ ಟೈಪ್ ಅಂದ್ರೆ ನಾನ್ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ನಾನ್ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವೆಸ್ಟರ್ ಪೋರ್ಟ್ಫೋಲಿಯೋ ಮಧ್ಯೆ ಒಂದು ಅಗ್ರಿಮೆಂಟ್ ಆದ್ಮೇಲೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಒಬ್ಬ ಅಡ್ವೈಸರ್ ಆಗಿ ಇನ್ವೆಸ್ಟರ್ಸ್ಗೆ ಯಾವ್ದಾವ್ದು ಸ್ಟಾಕ್ ಅಲ್ಲಿ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾರೆ. ಅಲ್ಲಿಂದ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆ ಫಂಡ್ಸ್ ನ
ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಇನ್ವೆಸ್ಟರ್ಗೆ ಮತ್ತೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಅಷ್ಟು ಕನ್ವರ್ಸೇಷನ್ ಏನು ಇರೋದಿಲ್ಲ. ಇದರಲ್ಲಿ ಇನ್ವೆಸ್ಟರ್ಗೆ ಮತ್ತೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗೆ ಮೊದಲನೇ ಬಾರಿ ಮಾತ್ರ ಕನ್ವರ್ಸೇಷನ್ ಆಗುತ್ತೆ, ಒಂದು ಡಿಸಿಷನ್ ಬರುತ್ತೆ. ಅದಾದ್ಮೇಲೆ ಓವರ್ ಆಲ್ ಆಗಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಫಂಡ್ ನ ಮ್ಯಾನೇಜ್ ಮಾಡ್ತಾರೆ. ಈ ಪಿ ಎಂ ಎಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನ ಅಡ್ವಾಂಟೇಜಸ್ ನೋಡೋದಾದ್ರೆ ಫ್ರೆಂಡ್ಸ್, ಇದು ಮ್ಯೂಚುವಲ್ ಫಂಡ್ಸ್ ಗಿಂತ ಸ್ವಲ್ಪ ಬೆಟರ್ ಅಂತಾನೆ ಹೇಳ್ಬೋದು. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದಾದ್ಮೇಲೆ ಫಂಡ್ ಮ್ಯಾನೇಜರ್ಸ್ ಅದನ್ನ ಮ್ಯಾನೇಜ್ ಮಾಡ್ತಾರೆ, ಸೊ ನೀವು ರಿಟರ್ನ್ ತಗೋತೀರ. ಆದ್ರೆ ಇದರಲ್ಲಿ ನಿಮ್ಗೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಹತ್ರ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡಕ್ಕೆ ಅನುಕೂಲ ಇರುತ್ತೆ. ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಇನ್ವೆಸ್ಟ್ಮೆಂಟ್ ಥಾಟ್ಸ್ ಅನ್ನ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಜೊತೆ ಡಿಸ್ಕಷನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಹಳ ಅನುಕೂಲವಾಗುತ್ತೆ. ಅದರಿಂದ ಮ್ಯೂಚುವಲ್ ಫಂಡ್ ಕಿಂತ ಪಿ ಎಂ ಎಸ್ ಬೆಟರ್ ಅಂತಾನೆ ಹೇಳ್ಬೋದಾಗುತ್ತೆ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋದಾದ್ರೆ, ಪಿ ಎಂ ಎಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 25 ಲ್ಯಾಕ್ಸ್ ಫ್ರೆಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು 500 ಲಿಂದ 1000 ಲಿಂದ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಲ್ಲಿ ಮಿನಿಮಮ್ 25 ಲ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಯಾವರೇಜ್ ಆಗಿ 50 ಲ್ಯಾಕ್ಸ್ ಇರುತ್ತೆ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬೈ ಮಾಡೋಕ್ಕೆ. ಯೂಶುವಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅನ್ನು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, HNI ಕ್ಲೈಂಟ್ಸ್ ಏನಿರ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಏನಕ್ಕೆ ಅಂದ್ರೆ ಅವ್ರಿಗೆ ಸ್ಟಾಕ್ ನ ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡೋಕೆ ಆಗಲ್ಲ. ಮ್ಯೂಚುವಲ್ ಫಂಡ್ಸ್ ಎಲ್ಲ ಹಾಕ್ಬೋದು, ಆದ್ರೆ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ಚಿನ ರಿಟರ್ನ್ ಬರೋ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ. ರಿಸ್ಕ್ ಕೂಡ ಕಂಪ್ಯಾರಿಟಿವ್ಲಿ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಗಿಂತ ಕಡಿಮೆ ಇರೋದ್ರಿಂದ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗೆ ಸಂಬಂಧಪಟ್ಟ ವಿಷಯಗಳು ಫ್ರೆಂಡ್ಸ್. ನಿಮಗೆ ನನ್ನ ಇಂದಿನ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಇಂದಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.